ನಮ್ಮ ಕಾರ್ಯಕರ್ತರಿಗೆ ಕೆಲವು ಕಡೆ ಪೊಲೀಸ್ ಅವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಫೋನ್ ಬಂದಿದೆ ಮುಖ್ಯಮಂತ್ರಿಗಳೇ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಅನುಮತಿಯನ್ನ ಕೊಟ್ಟಿದ್ದಾರೆ ನಾವೆಲ್ಲ ಟಿವಿ ಹಾಕೊಂಡು ಜೂಮ್ ನಲ್ಲಿ ಎರಡು ಟಿವಿ ಹಾಕೊಂಡು ನೋಡುವಂತ ಕೆಲಸ ಮಾಡ್ತಾ ಇದ್ದೀವಿ ನೀವು ಯಾವುದಕ್ಕೂ ದೃಢೀಕರಕ್ಕೆ ಹೋಗಬೇಡಿ ಏನು ಬೇಕಾದರೂ ನಾನು ಈ ಹೋಮ್ ಮಿನಿಸ್ಟರ್ ಮಾತಾಡಿದ್ದೀನಿ ಡಿಜಿಗೆ ಮಾತಾಡಿದ್ದೀನಿ ಪೊಲೀಸ್ ಕಮಿಷನರ್ ಮಾತಾಡಿದ್ದೀನಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಚೀಫ್ ಮಿನಿಸ್ಟರ್ ಅವರು ಏನು ನಮಗೆ ರೈಟಿಂಗ್ ಅಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವೇನು ರೈಟಿಂಗ್ ಏನು ಅವಶ್ಯಕತೆ ಇಲ್ಲ ನೀವು ಕೇಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ನೀವೆಲ್ಲ ಕಾರ್ಯಕ್ರಮನ ಶಾಂತ ರೀತಿಯಿಂದ ನೀವು ನಮ್ಮ ಮಾಧ್ಯಮ ಸ್ನೇಹಿತರು ಏನು ಪ್ರಸಾರ ಮಾಡ್ತಾರೆ ನೀವು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಇಲ್ಲಿಗೆ ಯಾರಿಗೆ ನಾನು ಆಹ್ವಾನವನ್ನು ಕೊಟ್ಟಿದ್ದೇನೆ ಕಾಂಗ್ರೆಸ್ ಭವನಕ್ಕೆ ಅವರು ಮಾತ್ರ ಬರಬೇಕು ಮಿಕ್ಕಿದವರು ಯಾರು ಜನ ಬಂದರೆ ಇಲ್ಲಿ ಪೊಲೀಸ್ ಅವರಿಗೆ ನಾನು ಸೇವಾದಳದವರಿಗೆ ನಾನು ಈ ಬಿಲ್ಡಿಂಗ್ ಅನ್ನ ಜವಾಬ್ದಾರಿಯನ್ನ ವಹಿಸಿಬಿಟ್ಟಿದ್ದೀನಿ ಸೊ ಇಲ್ಲಿ ಯಾರು ಬರಕ್ ಹೋಗಬೇಡಿ ದಯವಿಟ್ಟು ಹೋಗಿ ಬರಬೇಡಿ ನಿಮಗೆ ಅಲ್ಲಿ ನೇರು ಕೂತ್ಕೊಂಡು ವಾಚ್ ಮಾಡಿದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಇದೆ ನಾವು ಇಲ್ಲಿ ಒಂದೇ ಮಾತ್ರ ಮಾಡಿದಾಗ ನೀವು ಒಂದೇ ಮಾತ್ರ ಮಾಡಕ್ಕೆ ಅವಕಾಶ ಇದೆ ನಾ ಪ್ರತಿಜ್ಞೆ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ನೀವು ಪ್ರತಿಜ್ಞೆ ಮಾಡೋ ಸಂದರ್ಭ ಇದೆ ನಮ್ಮ ಏನು ಒಂದು ಸಂವಿಧಾನದ ಪೀಠಕ್ಕೆ ಓದುವಂತ ಸಂದರ್ಭದಲ್ಲಿ ನೀವು ಓದುವಂತ ಸಂದರ್ಭ ಇದೆ ಸೊ ಎಲ್ಲ ಕೂಡ ಒಬ್ರಿಗೊಬ್ರು ಕನೆಕ್ಷನ್ ಆಗ್ತದೆ ಎದುರುಗಡೆ ಕೂತ್ಕೊಂಡು ನಾವು ಕಾರ್ಯಕ್ರಮ ಮಾಡಿದಷ್ಟು ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗಿದೆ ತಾವು ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು ಹಗಲು ರಾತ್ರಿ ತಾವೆಲ್ಲ ದುಡಿತಾ ಇದ್ದೀರಿ ವಿಶೇಷವಾಗಿ ಎಲ್ಲ ಮಠದ ಮಹನೀಯರು ಎಲ್ಲ ಧರ್ಮದ ಗುರಿಯರು ಎಲ್ಲರಿಗೂ ಕೂಡ ನಾನು ಇವತ್ತು ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ಮಿಸ್ ಕಾಲ್ ನಂಬರ್ ಕೊಟ್ಟಿದ್ದೇವೆ ಕಾರ್ಯಕ್ರಮ ನೋಡಿ ಒಂದು ಮಿಸ್ ಕಾಲ್ ನಂಬರ್ ಕೊಟ್ಟರೆ ಅದೇ ನನಗೆ ನಿಮ್ಮೆಲ್ಲರ ಆಶೀರ್ವಾದ ನಮಸ್ಕಾರ ಸರ್ ಎಷ್ಟು ಜನಕ್ಕೆ ಅನುಮತಿ ಯಾಕಂದ್ರೆ ಬದಲಾಗ್ತಿರುವಂತ ಸುಮಾರು ಸಂಖ್ಯೆಯಲ್ಲಿ ಬರಬಹುದು ನಾವು ಯಾರಿಗೂ ಪಾಸ್ ಕೊಟ್ಟಿಲ್ಲ ಹೇಳ್ತೀನಿ ಕೇಳಿ ಯಾರು ಪಾಸ್ ಇದೆ ತೋರಿಸಪ್ಪ ಶಿವಮೂರ್ತಿ ನೋಡಿ ಎಲ್ಲರಿಗೂ ಈ ರೀತಿ ಪಾಸ್ ಇದೆ ಈ ಫೋಟೋ ವಿತ್ ಫೋಟೋ ಇದೆ ಯಾರಿಗೂ ಇಲ್ಲ ನಿಮ್ಮ ಮಾಧ್ಯಮದಾಗ ಮಾತ್ರ ಒಂದು 50 ಜನಕ್ಕೆ ಕೊಟ್ಟಿದ್ದೀವಿ ನಾವು ಚೀಫ್ ಎಡಿಟರ್ಸ್ ಕೊಟ್ಟಿದ್ದೀವಿ ಅದು ಬಿಟ್ಟರೆ ಇನ್ನು ಯಾರಿಗೂ ನಾವು ಕೊಟ್ಟಿಲ್ಲ ನನ್ನ ಮನೆಯಲ್ಲೂ ಬರೋರಿಬ್ರೆ ಬೇರೆ ಯಾರಿಗೂ ನಾವು ಪಾಸ್ ಕೊಟ್ಟಿಲ್ಲ ಕೊಡೋ ಅವಶ್ಯಕತೆ ಇಲ್ಲ ಹೊರಗಡೆ ರಾಜ್ಯದಿಂದ ಒಂದು 5-6 ಜನ ಬರ್ತಾ ಇದ್ದಾರೆ ಒಂದೊಂದು ದಕ್ಷಿಣ ರಾಜ್ಯದಿಂದ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಅಷ್ಟೇ ನಮ್ಮ ಎಐಸಿಸಿ ಸೆಕ್ರೆಟರಿ ನಾಳೆ ಬೆಳಗ್ಗೆ ಬರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ನೋಡೋಣ ಅದನ್ನು ನಂಬರ್ ಎಲ್ಲ ನನಗೆ ನೋಡೋಣ ಅವ್ರು ಬಂದ ಮೇಲೆ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ ಕೆಲವು ಶಾಸಕರು ಅವರವ್ರ ಕ್ಷೇತ್ರದಲ್ಲಿ ಅವರವರು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಕೆಲವರು ಹೇಳಿದ್ದಾರೆ ಹತ್ರ ಇರೋರು ಬರ್ಬೋದು ಕೆಲವರು ಅವ್ರ ಕ್ಷೇತ್ರನೇ ಕಾನ್ಸಂಟ್ರೇಟ್ ಮಾಡೋದು ಅವ್ರಿಗೆ ದೊಡ್ಡ ಜವಾಬ್ದಾರಿ ಇದೆ